ಅವನಿಂದಲೇ ತನ್ನ ಕಾರ್ಯ ಸಾಧಿತವಾಗ್ತದೆ ಎಂದು ವಿಶ್ವಾಸವಿಟ್ಟಿದ್ದ ನಿನ್ನನ್ನು ಮದವುಳ್ಳವನಾಗಿ ಗುರುತ್ವವನ್ನೇ ಅಲ್ಲಗಳೆಯುವಂತೆ ಮಾಡಿದನೆಂದಾದರೆ ಇದು ನನಗೆ ಸಹನೆಯನ್ನು ನೀಡುವುದಿಲ್ಲ. ವಸಿಷ್ಠ, ತಾನೊಬ್ಬ ಶ್ರೇಷ್ಠನಾದಂತಹ ಬ್ರಹ್ಮ ಋಷಿ, ನನ್ನ ಪೌರೋಹಿತ್ಯದಲ್ಲಿ ಯಾವುದೇ ನಡೆದರೂ ಅದಕ್ಕೆ ಫಲಸಿದ್ಧಿಯಾಗುತ್ತದೆ ಈ ಭರವಸೆಯಿಂದ ಇದ್ದಿರಬೇಕು. ಆದುದರಿಂದಲೇ ನಿನ್ನನ್ನು ಶಪಿಸಿದ್ದಾನೆ. ಸತ್ಯವ್ರತ ಸ್ವಾಮಿ, ದೋಷಗಳಿಲ್ಲದೇ ಇರುವುದು ಯಾರು ಈ ಪ್ರಪಂಚದಲ್ಲಿ? ಒಂದಲ್ಲ ಒಂದು ರೀತಿಯಿಂದ ಪ್ರತಿಯೊಬ್ಬನು ಈ ಪ್ರಪಂಚದಲ್ಲಿ ದೋಷಿಯೇ ಆಗಿರ್ತಾನೆ. ಆದರೆ ಋಷಿಗಳ ದೃಢ ಸಂಕಲ್ಪವೇನು? ಕೃಣ್ವಂತೋ ವಿಶ್ವಮಾರ್ಯಂ, ಈ ವಿಶ್ವವನ್ನೇ ಆರ್ಯವಾಗಿಸಬೇಕು. ಯಾಕೆ? ಎಲ್ಲರೂ ಅಮೃತ ಪುತ್ರರು. ಈ ಯಥಾರ್ಥವನ್ನು ತಿಳಿಯುವುದಕ್ಕೆ ಸಾಧ್ಯ ಇದ್ದರು ನಿನ್ನನ್ನು ಉಪಯೋಗಿಸಿದನೆಂದರೆ ಅವನಲ್ಲಿರುವಂತಹ ಮದದಿಂದ ತುಂಬಿದ ಭಾವವೇನು ಎಂಬುದು ಈಗಲೀಗ ನನಗೆ ಸ್ಪಷ್ಟವಾಗುತ್ತಿದೆ. ಧೈರ್ಯ ತಾಳು, ನಾನು ನಿನ್ನಿಂದಲೇ ಯಜ್ಞಗಳನ್ನು ಮಾಡಿಸಿ ನಿನ್ನ ಇಷ್ಟ ಸಿದ್ಧಿಯಾಗುವಂತೆ ಮಾಡ್ತೇನೆ. ಮನುಷ್ಯನ ಕಾಮಧೇನು ಯಜ್ಞ? ಯಜ್ಞಗಳಿಂದ ಪಡೆಯುವುದಕ್ಕೆ ಅಶಕ್ಯವಾದುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾವನು ತ್ಯಾಗ ಭೂಯಿಷ್ಠವಾದಂತಹ ಕರ್ಮಗಳನ್ನು ನಡೆಸ್ತಾನೋ ಅದರಿಂದ ಭೋಗಗಳನ್ನು ಅನುಭವಿಸುವುದಕ್ಕೆ ಅಧಿಕಾರವನ್ನು ಸಂಪಾದಿಸಿ ಅದನ್ನು ಪಡೆದೇ ಪಡೆಯುತ್ತಾನೆ. ಧೈರ್ಯಸ್ಥನಾಗಿರು, ನೂರನೆಯ ಅಶ್ವಮೇಧವನ್ನು ನಿನ್ನಿಂದಲೇ ಬಾಳಿಸಿ ನಾನು ನಿನ್ನ ಇಷ್ಟ ಸಿದ್ಧಿ ಆಗುವಂತೆ ಮಾಡ್ತೇನೆ. ಸ್ವಾಮಿ, ನನಗೆ ಹೊಸ ಗುರುಗಳು ನೀವು ಸಿಕ್ಕಿದ್ದೀರಿ. ನಿಮ್ಮ ಗುರುತ್ವವನ್ನು ಅಂಗೀಕರಿಸಿದ ಕಾರಣದಿಂದ ಅದರ ಬೆಳಕಿನಲ್ಲಿ ನಾನು ನನ್ನ ಉದ್ದೇಶದಲ್ಲಿ ಸಫಲೀಕರಣ ಪಡೆದೇನು ಅಂತ ಧೈರ್ಯ ಬಂದಿದೆ. ಏನೇ ಆಗಲಿ ಮಹಾಭಾಗ, ನನಗೆ ಸ್ವರ್ಗ ಒಂದು ಸಿಗುವ ಹಾಗೆ ಮಾಡಿ. ಮನುಷ್ಯನ ದೇಹ ಪಂಚಭೂತಗಳ ಸಂಘಾತ. ಓ, ನೀನೆಂದೇನು ಈ ವಿಶ್ವವೇ ಸಿದ್ಧವಾದ್ದು? ಹಾಗೆ ಯಾವನ ಶರೀರದಲ್ಲಿ ತೇಜಸ್ಸಿನ ಅಂಶ ಅಧಿಕವಾಗಿರ್ತದೆಯೋ ಅವನು ಹಕ್ಕಿಯಂತೆ ಆಕಾಶದಲ್ಲಿ ಹಾರಬಲ್ಲ, ಬೇಕಾದಲ್ಲಿಗೆ ಹೋಗಬಲ್ಲ. ಆಶಾ ಆಕಾಶ ಗಮನವನ್ನು ಹೊಂದಿದ ಆ ತೈಯಸ ದೇಹವುಳ್ಳವರಿಗೆ ಮಾತ್ರವೇ ಸ್ವರ್ಗದಲ್ಲಿ ಸ್ಥಾನ ಪ್ರಾಪ್ತವಾಗುತ್ತದೆ. ದೇಹಸ್ಥವಾಗಿರುವಂತಹ ಪೃಥ್ವಿ ಭೂತಾಂಶವನ್ನು ಕಡಿಮೆ ಮಾಡಿಕೊಂಡು ತೇಜಸ್ವಿನ ಅಂಶವನ್ನು ಅಧಿಕವಾಗಿಸಿಕೊಂಡರೆ ನಿನಗೆ ಈ ದೇಹ ಸಮೇತ ಸ್ವರ್ಗದಲ್ಲಿರುವುದಕ್ಕೆ ಸಾಧ್ಯವಾಗುತ್ತದೆ. ಆಪೋ ದೇವಿಯರ ಅನುಗ್ರಹವನ್ನು ಸಂಪಾದಿಸಿದ ಅಶ್ವಿನಿ ದೇವತೆಗಳ ಕೃಪೆಯನ್ನು ಪಡೆದಿರುವ ನನಗೆ ಈ ಶರೀರದಲ್ಲಿ ತೇಜಸ್ಸನ್ನು ತುಂಬುವುದೆಂತು ಎಂಬುದನ್ನು ಪ್ರತ್ಯೇಕ ತಿಳಿದುಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಈ ದೇಹ ತೈಯಸ ದೇಹವಾಗುವಂತೆ ಮಾಡಿ ನಿನ್ನನ್ನು ಸ್ವರ್ಗಕ್ಕೆ ನಾನು ಕಳುಹಿಸುವುದು ಮಾತ್ರ ಅಲ್ಲ, ಅಲ್ಲಿ ಆ ಸಿಂಹಾಸನವನ್ನೇರುವುದಕ್ಕೆ ಅಧಿಕಾರಿಯನ್ನಾಗಿ ಮಾಡಿಯೇ ಮಾಡ್ತೇನೆ. ಯೋಚಿಸಬೇಕಾದ್ದಿಲ್ಲ, ನಡೆಯಬೇಕಾಗಿರುವುದು ಅಶ್ವಮೇಧ ತಾನೆ. ಎಲ್ಲಿ ನೀನು ಈ ಮೊದಲು ಅಶ್ವಮೇಧಗಳನ್ನು ನಡೆಸಿದೆಯೋ ಅದೇ ಸರಯೂ ನದಿ ತೀರದಲ್ಲಿ ದೇವಯಜನ ಸಿದ್ಧವಾಗಲಿ. ಬೇಕಾದ ಸಕಲ ಸಂಭಾರಗಳನ್ನು ನೀನು ಒದಗಿಸಿಕೊಟ್ಟೆ ಎಂದಾದರೆ ಯಜ್ಞವನ್ನು ನಾನು ನಡೆಸಿ ಶಿರೌದಾರ್ಯ ಈಗಲೇ ಸಿದ್ಧತೆ ಮಾಡ್ತೇನೆ. ಕೌಶಿಕನು ತ್ರಿಶಂಕುವಿನ ಜತೆಯೊಳಾನು ಮುನಿಪ ಕೌಶಿಕನು ತ್ರಿಶಂಕುವಿನ ಜತೆಯೊಳಾನು ಆತನ ಪುರವ ಅಯೋಧ್ಯೆಗೈ ತಂದು ಪೇಳಿದ ಯಾಗ ಕನುಗೊಳಿಸು ಪೇಳಿದ ಯಾಗ ಕನುಗೊಳಿಸು ಅಲ್ಲಿ ಅಧ್ವರದ ಪೌರೋಹಿತ್ಯವ ತಾನೇ ವಹಿಸಿಕೊಳ್ಳುತ್ತ ಘನ ಮಂತ್ರ ಘೋಷಗಳು ಯಾಗ ಫಲವಿತ್ತು ಮುನಿಪ ನುಡಿದ ಭೂಮಿಯ ತೊರೆದು ದಿವ ಪತಿಯಾಗು ಎನ್ನುತ್ತ ನಿಜ ತನುವಿನೊಡ ನೇರಿಸೆ ತ್ರಿಶಂಕುವ ಅಂಬರದಿ ದಿವ ದತ್ತಲು ಸತ್ಯವ್ರತ ಮಹಾಗುರುಗಳೇ, ನಿನ್ನ ಜೊತೆಯಾಗಿ ಅಯೋಧ್ಯೆಗೆ ಬಂದಿರುವ ನಾನು ಸರಯೋ ನದಿ ತೀರದಲ್ಲಿ ಈ ಯಜ್ಞಮಂಟಪವನ್ನು ನಿರ್ಮಿಸುವುದಕ್ಕಪ್ಪಣೆಯನ್ನು ಕೊಟ್ಟಿದ್ದೆ. ಯಾವುದರಲ್ಲಿ ನಿನ್ನ ಪೂರ್ವಿಕರು ನೀನು ಯಜ್ಞಾದಿಗಳನ್ನು ನಡೆಸಿದರು
ಅದೇ ಸ್ಥಳದಲ್ಲಿ ಈ ಯಜ್ಞವೂ ಆರಂಭವಾಗುತ್ತಿದ್ದಂತೆ ಬಂದು ಸೇರಿದವರನ್ನೆಲ್ಲ ನೋಡು. ಶಾಂತ ಘೋರ ಕರ್ಮಗಳನ್ನು ಬಲ್ಲ ಯಮದಗ್ನಿ ಯಜ್ಞದಲ್ಲಿ ಬ್ರಹ್ಮನಾಗಿ ಕುಳಿತಿದ್ದಾನೆ. ಏನೇ ನ್ಯೂನಾತಿರೇಕಗಳುಂಟಾದರೂ ಅದನ್ನು ನಿವಾರಿಸಿ ಸರಿಪಡಿಸುವುದಕ್ಕೆ ಅವ ಸಮರ್ಥನಿದ್ದಾನೆ ಎಂಬ ವಿಶ್ವಾಸದಿಂದ ಅವನಲ್ಲಿ ಪ್ರಾರ್ಥಿಸಿಕೊಂಡು ಬ್ರಹ್ಮನಾಗುವಂತೆ ಒಪ್ಪಿಸಿದ್ದೇವೆ. ಬೇರೆ ಬೇರೆ ಕುಲದ ಬೇರೆ ಬೇರೆ ಗೋತ್ರದ ಬ್ರಾಹ್ಮಣರನ್ನೆಲ್ಲ ನೀನು ಆಹ್ವಾನಿಸಿದವ. ವಸಿಷ್ಠನಾಗಲಿ ವಸಿಷ್ಠ ಗೋತ್ರಜರಾಗಲಿ ಈ ಯಜ್ಞದಲ್ಲಿ ಭಾಗವಹಿಸುವುದಕ್ಕೆ ಒಪ್ಪದೇ ಇರುವ ಕಾರಣ ಬರುವುದಿಲ್ಲವಾದ್ದರಿಂದ ನೀನು ಆ ಬಗ್ಗೆ ಯೋಚನೆಯನ್ನೇ ಮಾಡಬೇಕಾದ್ದಿಲ್ಲ. ನಮ್ಮ ಕರ್ಮಕ್ಕೊಂದು ಫಲಸಿದ್ಧಿ ಆಗ್ತದೆ ಎಂಬ ವಿಶ್ವಾಸ ನಮಗೆ. ಈ ಪ್ರಪಂಚದಲ್ಲಿ ಯಾವುದು ಆಕಸ್ಮಿಕವಲ್ಲ, ಯಾವುದು ಈಗಲೇ ಆಯಿತು ಎಂದು ನಾವು ಹೇಳುವಂತೆಯೂ ಇಲ್ಲ. ಅದಕ್ಕೆ ಪ್ರಕೃತಿ ಮೊದಲೇ ಒಂದು ರಂಗವನ್ನು ನಿರ್ಮಾಣ ಮಾಡಿರ್ತದೆ ಎಂಬ ಯಥಾರ್ಥವನ್ನು ವಿಶ್ವಪ್ರಜ್ಞೆಯನ್ನು ತಿಳಿದವನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಆದ್ದರಿಂದಲೇ ನಿನ್ನಲ್ಲಿ ಹೇಳಿದ್ದೆ ನಾನು, ಯಾವುದು ವೇದೋಕ್ತವಾದುದು ಆ ಕರ್ಮಗಳನ್ನು ನಡೆಸಿದಾಗ ನಮಗೆ ದೊರೆಯುವ ಫಲಪ್ರಾಪ್ತಿ ಏನು ಅದರ ಕಡೆಗೆ ನಮಗೆ ಗಮನವಿರಬೇಕಾದ ಅಗತ್ಯ. ನಾವು ಹೇಳ್ತೇವೆ ಸಹನಾವತು ಸಹನವುನತ್ತು, ಹೇಳುವುದು ಮಾತ್ರ, ಹಾಗೆ ಆಚಾರದಿಂದಲೂ ಮಾಡಿ ತೋರಿಸಬೇಕು. ಈ ಸಮಾನತೆಯ ಭಾವ ಇಲ್ಲದ ಕಾರಣವೇ ಇಂತಹ ಅನಿಷ್ಟಗಳು ಲೋಕದಲ್ಲಿ ತಲೆದೋರುತ್ತಿರುವುದು. ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ರೀತಿ ಪ್ರಪಂಚ ಸುಖವನ್ನುಣ್ಣುವುದಕ್ಕೆ ಅಧಿಕಾರವುಳ್ಳವರು. ಈ ಯಥಾರ್ಥ ಕಲ್ಪನೆ ಪ್ರತಿಯೊಬ್ಬನಿಗೂ ಬರುವಂತಾಗಲಿ. ಆದ್ದರಿಂದ ರಾಜನ್, ನಿನ್ನಿಂದಲೇ ಈ ಅಶ್ವಮೇಧವನ್ನು ಪೂರ್ಣವಾಗಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ ಮೇಲೆ ಯೋಚಿಸಬೇಕಾದ್ದೇನೂ ಇಲ್ಲ. ಆದರೆ ಯಜ್ಞ ಮಂಟಪ ನಿರ್ಮಾಣ ಮಾಡಿದಂತಹ ಆ ಶಿಲ್ಪಿ ಹೇಳ್ತಾನೆ ಇದು ಪೂರ್ಣವಾಗ್ತದೋ ಇಲ್ಲೋ ಭರವಸೆ ಇಲ್ಲ. ಹಾಗಾದರೆ ನನ್ನ ಗತಿ? ಆದರೆ ಕರ್ತನ ಇಷ್ಟಾರ್ಥ ಈಡೇರುತ್ತದೆ. ಯಾವುದನ್ನು ಯಜಮಾನ ಬಯಸಿದ್ದಾನೋ ಅದು ನಿಮ್ಮ ಪೌರೋಹಿತ್ಯದಲ್ಲಿ ಸಿದ್ಧಿ ಆಗ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಆದ್ದರಿಂದಲೇ ಯಜ್ಞವನ್ನು ಪೂರ್ಣಗೊಳಿಸಿ ಅದರ ಫಲವೇನು ದೊರಕುವುದಿದೆಯೋ ಅದನ್ನೆಲ್ಲ ನಿನಗಿದು ಧಾರೆ ಎರೆದಿದ್ದೇನೆ. ಸ್ವರ್ಗಲೋಕವನ್ನು ಕೊಡುವ ಬಿಡುವ ಅಧಿಕಾರವಿರುವುದು ಸ್ವರ್ಗಾಧಿಪತಿ. ಯಾಕೆಂದರೆ ಸ್ವರ್ಗಾಧಿಪನ ದಿವ್ಯತೆಯನ್ನು ನಾವೆಲ್ಲರೂ ಒಪ್ಪಿಕೊಂಡವರು. ಆದುದರಿಂದಲೇ ಲೋಕಕ್ಕೆ ಹಿತಕಾರಕವಾದಂತಹ ಕರ್ಮಗಳನ್ನು ನಡೆಸುವಂತಹ ಸ್ವರ್ಗಾಧಿಪತಿ ಒಲಿಯಲಿ ಎಂಬುದಕ್ಕಾಗಿಯೇ ಸೋಮಯಾಗವನ್ನು ಪೂರೈಸಿದ್ದು. ಹೌದಲ್ಲ, ಸೋಮವನ್ನುಂಡಂತಹ ದೇವತೆಗಳೆಲ್ಲ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುತ್ತಾರೆ. ದೇವತೆಗಳು ಪರೋಕ್ಷ ಪ್ರಿಯರು ಎಂಬುದನ್ನು ಈಗಾಗಲೇ ನಾವು ಒಪ್ಪಿಕೊಂಡವರು. ದೇವತೆಗಳು ಸನ್ನಿಹಿತರಾಗಲಿಲ್ಲ ಎಂದು ನೀನು ಯೋಚಿಸಬೇಕಾದ್ದಿಲ್ಲ. ಇದೋ ಯಜ್ಞದ ಫಲವನ್ನು ನಿನಗೆ ಅನುಭವಿಸುವುದಕ್ಕೆ ನೀಡಿದ ಮೇಲೆ ಯಜ್ಞ ಕುಂಡದಿಂದ ಮೇಲೇರುವುದಕ್ಕೆ ರಥವೊಂದು ಬರಬಹುದು ಎಂದು ಯೋಚಿಸಿಕೊಂಡಿದ್ದೆ, ಬಂದಿಲ್ಲ. ದೇವೆಂದ ಸ್ವರ್ಗದಿಂದ ಯಾವುದನ್ನು ಕಳುಹಿಸಿಲ್ಲ. ಹಾಗಾದರೆ ನಾನು ಮೇಲೆ ಹೋಗೇನು ಕಷ್ಟ ಸಾಧ್ಯವೇ? ಏನು ಮಾಡ್ತೀನಿ? ಸ್ವರ್ಗವನ್ನೇರುವುದಕ್ಕೆ ಬೇಕಾದಂತಹ ಯಾನವೊಂದನ್ನು ದರ್ಬೆಯ ಕುಚ್ಚನ್ನೇ ಹರಡಿ ಇದೋ ಸಿದ್ಧಪಡಿಸಿದ್ದೇನೆ. ಇದರ ಮೇಲೆ ಕುಳಿತುಕೊಳ್ಳುವ? ಇದರ ಮೇಲೆ ಕುಳ್ಳಿರು. ಈ ದೇಹ ಸಮೇತ ಸ್ವರ್ಗಕ್ಕೆ ಏರುತ್ತಿದ್ದೇನೆ. ನಾವು ಬಹಿಷ್ಕರಿಸಿದಂತಹ ಯಜ್ಞದಲ್ಲಿ ಫಲ ಲಭ್ಯವಾಗುವುದಿಲ್ಲ ಅಂತ ಅರಿವಿಗೆ ಬಂದಾಗ ತಪವನ್ನೇ ವಿನಿಯೋಗಿಸಿಕೊಂಡು ತ್ರಿಶಂಕುವಿನ ಸ್ವರ್ಗಗಮನವನ್ನು ಸಾಧ್ಯವಾಗಿಸ್ತೇನೆ ಅಂತ ಹೊರಟ್ರೆ ವಸಿಷ್ಠರೇ ಬಾಹಿರ ಅಂತ ಅಂಗೀಕರಿಸಿದ ಕರ್ಮ
ಅದನ್ನು ನಾವು ಮಾನ್ಯ ಮಾಡಬೇಕಾದದ್ದಿಲ್ಲ. ದೇವತೆಗಳ ಪ್ರತಿರೋಧವನ್ನು ಸೂಚಿಸ್ತಾ ಅವನನ್ನು ಸ್ವರ್ಗದಿಂದಲೇ ಬಹಿಷ್ಕರಿಸ್ತಾ ಇದೋ ಏರಿ ಬರ್ತಾ ಇರುವ ಅವನಿಗೆ ವಜ್ರದಿಂದಲೇ ಹೊಡೆದು ಬಿಟ್ಟಿದ್ದೇನೆ. ಸಶರೀರಿಯಾಗಿ ಸಜೀವಿಯಾಗಿ ಸ್ವರ್ಗಾರೋಹಣ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದ್ದದ್ದು. ಇಂದ್ರನ ವಜ್ರಾಘಾತಕ್ಕೆ ಮೈ ಕೊಡುವಾಗ ನನಗೆ ಸಾವೇ ಬಂದ ಹಾಗೆ ಕಾಣಿಸ್ತದೆ. ತಲೆ ಕೆಳಗಾಗಿ ನಾನು ಬೀಳುತ್ತಿದ್ದೇನೆ ಗುರುಗಳೇ. ಪುಣ್ಯವಂತನಾಗಿರುವ ನೀನು ಹೋದರೆ ಇಂದ್ರನೇ ಇಂದ್ರ ಯಾಕೆ ಹೀಗೆ ಮಾಡಿದೆ? ಯಾಕೆ ಈ ತ್ರಿಶಂಕುವನ್ನು ಅಪ್ಪಳಿಸಿದೆ? ಹೇಳು ಹೇಳು. ಬಿಟ್ಟು ಕೊಡದೆ ಇರಲು ನೀನು ಸ್ವರ್ಗಲೋಕದ ಸುಖ ಸಾರ್ವಭೌಮತ್ವ ತ್ರಿಶಂಕುವಿಗೆ ದೊರಕಲೇಬೇಕು. ಆದರೆ ಅವನು ಮೇಲೇರುತ್ತಿದ್ದಂತೆ ಸ್ವರ್ಗದ ಬಾಗಿಲಿಗೆ ಬರುವ ಹೊತ್ತಿಗೆ ನಿನ್ನ ವಜ್ರಾಯುಧದಿಂದ ಅಪ್ಪಳಿಸಿದೆಯಲ್ಲ, ಯಾಕಾಗಿ ಏನು ಮಾಡಿದೆ? ಪುಣ್ಯಾತ್ಮರಾದವರಿಗೆ ವಶ್ಯವಾದದ್ದು ಸ್ವರ್ಗ. ಹೌದು, ಬಾಹಿರರಾಗಿ ಪಾಪದಿಂದಲೇ ಚಾಂಡಾಲ ನಡೆಸಿದಂತಹ ವ್ಯಕ್ತಿಗಲ್ಲ. ಆದ್ದರಿಂದಲೇ ಅವನು ನಿಂದ್ಯನಿದ್ದಾನೆ, ಬಹಿಷ್ಕೃತನಿದ್ದಾನೆ. ಯಾರು ಹೇಳಿರೋ ನಿನಗೆ ಒಲೆದನಿದನು? ಒಬ್ಬನನ್ನು ಪಾಪಿ ಎಂದು, ಒಬ್ಬನನ್ನು ಪುಣ್ಯಾತ್ಮನೆಂದು, ಒಬ್ಬನನ್ನು ಅಂತ್ಯಯನೆಂದು, ಒಬ್ಬನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನೆಂದು ನಿರ್ಣಯಿಸಬೇಕಾಗಿದ್ದರೆ ಸರಿಯಾದಂತಹ ಯೋಚನೆಯೂ ಬೇಕು. ಅದನ್ನು ನೀನು ನಿಶ್ಚಯಿಸಿಕೊಂಡವನೇನು ಅಲ್ಲ. ಯಾರನ್ನು ಪಾಪಿ ಎಂದು ದೂರೀಕರಿಸುತ್ತಿರುವೆಯೋ, ಯಾರನ್ನು ಚಂಡಾಲನೆಂದು ಹೇಳುತ್ತಿರುವೆಯೋ, ಆ ತ್ರಿಶಂಕುವನ್ನು ಚಂಡಾಲನಿಂದವರಾರು? ಈ ಯಜ್ಞ ಧರ್ಮ ಬಾಹಿರವಾದು, ಇದು ವೇದೋಕ್ತವಲ್ಲ ಎಂದು ತಿರಸ್ಕರಿಸುವರ್ಯಾರು? ಯಾಕೆ ಹೀಗಾಯ್ತು? ಕರ್ಮ ಮಾರ್ಗದಲ್ಲೂ ಜ್ಞಾನ ಮಾರ್ಗದಲ್ಲೂ ಸಮಾನಾಧಿಕಾರವನ್ನು ಪ್ರಭುತ್ವವನ್ನು ಹೊಂದಿದಂತಹ ಬ್ರಹ್ಮರ್ಷಿ ವರೇಣ್ಯರಾದಂತಹ ವಸಿಷ್ಠ ನಿರ್ದೇಶ ಇದ್ದ ಬಳಿಕ ಮತ್ತಾರಾದರೂ ಯಾಕೆ ಹೇಳಬೇಕು?
ಏನು ವಿಶ್ವಾಮಿತ್ರ ರುದ್ರ ನಾಕಪೀಠವನ್ನೇರಿಸಬೇಕು ನರಾಧಿಪನನ್ನು ಅನ್ನುವಂತಹ ನಿರ್ಣಯದಲ್ಲಿ ನೀನು ಕೈಗೊಂಡಂತಹ ಶ್ರಮವೆಲ್ಲ ನಿರರ್ಥಕವಾಯಿತು ಅನ್ನುವುದಕ್ಕಾಗಿ ಕುಪಿತನಾಗಿ ಹೋದೆಯ. ನಿನ್ನಂತಹ ಸಂಕಲ್ಪ ಶುದ್ಧಿಯುಳ್ಳವನೊಬ್ಬ ಕೈಗೊಂಡ ಕರ್ಮ ಸರಿಯಾದ ಫಲವನ್ನು ನೀಡದೇ ಉಳಿಯುತ್ತದೆ ಅಂತಾದರೆ ಆ ಸಂಕಲ್ಪದ ಶುದ್ಧತೆಯ ಕುರಿತಾಗಿಯೇ ಸ್ವಲ್ಪ ಆಲೋಚನೆ ಮಾಡಬೇಡುವ ಮುನಿಯೇ. ಓಹೋ, ಅಲ್ಲದೆ ಹೋದರೆ ಕೃತ ಸಂಕಲ್ಪನಾದಂತಹ ನಿನ್ನ ಉದ್ದೇಶ ಪರಿಪೂರ್ಣತೆಯನ್ನು ಒದಗಿಸಿಕೊಡುವಲ್ಲಿ ಸಹಕಾರವನ್ನು ಕೊಡಬೇಕಿತ್ತು. ದೇವೇಂದ್ರನ ಆಕ್ರಮಣದಿಂದಲಿರಲಿ ಅಥವಾ ಇವನೇರಿದಂತಹ ಬಗೆಯನ್ನು ಆಕ್ಷೇಪಿಸುವುದ ಕ್ರಮ ಕೈಗೊಂಡಂತಹ ಕ್ರಮದಿಂದಲೇ ಇರಲಿ, ಏರಿದಂತಹ ತ್ರಿಶಂಕು ಕೆಳಗುರುಳುವಂತಹ ಸ್ಥಿತಿಯೊಂದು ಉಂಟಾಗುತ್ತದೆ ಅಂತಾದರೆ ಏರಬೇಕಾದವನವನಲ್ಲ ಅನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಡು. ಅದಕ್ಕೆ ಬದಲಾಗಿ ನಿನ್ನ ಕೃತಿಯನ್ನೇ ಪ್ರಶ್ನಿಸಿದ ಬಗೆಯಾಗಿ ಹೋಯಿತು ಸುರಪನದ್ದು ಅನ್ನುವುದಕ್ಕೆ ನೀನೇ ಕುಪಿತನಾಗಿ ವ್ಯವಹರಿಸುವುದಕ್ಕೆ ಮುಂದಾಗಿದ್ದಿ. ಯೋಚಿಸು ವಿಶ್ವಾಮಿತ್ರ, ಲೋಕದ ನಿಯತಿಯನ್ನು ಅತಿಕ್ರಮಿಸಿ ನೀನಿಂದಿನ ದಿನ ಈ ನರಾಧಿಪನನ್ನು ಮೇಲೇರಿಸುವುದಕ್ಕೆ ಮುಂದಾಗಿರುವೆ. ಮಾನವ ಶರೀರದಿಂದಲೇ ದೇವಸಿಂಹಾಸನವನ್ನು ಆರೋಹಣ ಮಾಡುವುದನ್ನು ಯಾವ ಆಚಾರವಾದರೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೋ ಹೇಳು. ಋಷಿಯಾಗಿ ಲೋಕಹಿತವನ್ನು ಸಾಧಿಸಬೇಕಾಗಿದ್ದಂತಹ ನೀನು ಮಿತಿಮೀರಿದ ನಿರ್ಣಯವನ್ನು ಕೈಗೊಂಡೆ. ಲೋಕದ ನಿಯತಿಯನ್ನೇ ಅತಿಕ್ರಮಿಸುವಂತಹ ಒಂದು ವ್ಯವಹಾರ ಯಾವನಿಂದಲೇ ಒದಗಲಿ ಅದಕ್ಕೆ ತಡೆಯನ್ನುಂಟ ಮಾಡಬೇಕಾಗಿದ್ದಂತಹ ಸ್ಥಾನವನ್ನು ಹೊಂದಿದವ ನೀನು. ಅದಕ್ಕೆ ಬದಲಾಗಿ ನೀನೇ ಅದರಲ್ಲಿ ನಿನ್ನನ್ನು ತೊಡಗಿಸಿಕೊಳ್ತೀಂತಾದರೆ ಅದು ಕೈಗೂಡುವುದಕ್ಕಾದರೂ ಹೇಗೆ ಸಾಧ್ಯ ಹೇಳು. ಹೇಗೆ ಉದ್ದೇಶವನ್ನು ಹೊಂದಿದಂತಹ ಅರಸನ ಸಂಕಲ್ಪ ಹಾಳಾಗಿ ಅವ ಕೆಳಗುರುಳಿದನೋ ನಿನ್ನ ಗತಿಯು ನಾಳೆ ಸಂಕಲ್ಪ ಶುದ್ಧತೆ ಇಲ್ಲದೇ ಇದ್ದವನು ವಿಶ್ವಾಮಿತ್ರ ಅನ್ನುವುದರಿಂದ ಕೆಳಗೇ ಇಳಿಯುವಂತಹ ಬಗೆಯಾಗಿ ಹೋಗ್ತದೆ. ಇನ್ನೊಮ್ಮೆ ಯೋಚಿಸಿ ನೋಡು ಯಾಕೆ ಕುಪಿತನ. ನಾನು ಪತನ ಮಾರ್ಗದಲ್ಲಿ ಜಾರುತ್ತಿದ್ದೇನೆ ಎಂದು ಕಲ್ಪಿಸಿಕೊಂಡೆ. ಗಳಹದಿರು ನೀನು ಮತ್ತೊಮ್ಮೆ ನನ್ನಿದಿರೇ
ಕೌಶಿಕ ಮುನಿ, ಈ ಒಡೆದು ಆಳುವಂತಹ ನೀತಿಯನ್ನು ನೀನು ಲೋಕಕ್ಕೆ ತೋರಿಕೊಡುವುದಲ್ಲದೆ ಅಂತಸ್ಸತ್ವ ಏನು, ಅಂತರ್ಜ್ಞಾನ ಏನು ಎಂಬುದರ ಬಗ್ಗೆ ಗಮನವನ್ನೇ ಕೊಟ್ಟ ಹಾಗಿಲ್ಲ. ಓಹೋ, ಈ ವಿಶ್ವವನ್ನೇ ಮೈತ್ರಿ ಭಾವದಿಂದ ಕಾಣ್ತೇನೆ, ಈ ದೃಢವಾದ ಸಂಕಲ್ಪವುಳ್ಳವನಾಗಿ ವಿಶ್ವಾಮಿತ್ರನೆಂದು ಹೆಸರನ್ನಿಟ್ಟುಕೊಂಡವ ನಾನು, ಅರಸನಾಗಿ ವಿಶ್ವರಥನೆಂದೇ ಪ್ರಸಿದ್ಧನಾದವ ವಿಶ್ವಾಮಿತ್ರನಾಗಿ ಹೇಗೆ ಬದಲಾಗಿದ್ದೇನೆ ಎಂಬುದರ ಕಲ್ಪನೆ ನಿನಗಿಲ್ಲದೆ ಹೋಯಿತೆ. ಹೀಗೇಕೆ ಮಾಡಿದೆ ಹೇಳು? ಇವರು ಸುರರು, ಇವರು ನರರು, ಇವರು ರಾಕ್ಷಸರು, ಇವರು ಮೃಗೀಯ ಭಾವನೆಗಳುಳ್ಳವರು, ಇವರು ಕ್ಷುದ್ರರು ಎಂಬ ಭೇದವನ್ನು ಕಲ್ಪಿಸುವುದು ಹೊರಾವರಣವನ್ನು ನೋಡಿತಾನೆ. ಅಲ್ಲಿ ಏನು ಅಡಗಿಕೊಂಡಿದೆ ಎಂಬುದರ ಕಡೆಗೆ ಲಕ್ಷ್ಯವೇ ಇರುವುದಿಲ್ಲ. ಯಾವುದು ಪೂರ್ಣ ದೃಷ್ಟಿಗೆ ಸತ್ಯವಾಗಿ ನಮಗೆ ಗೋಚರಿಸುತ್ತದೆಯೋ ಅದು ಅಂಶದೃಷ್ಟಿಗೆ ಮಿಥ್ಯವಾಗಿ ಕಾಣುತ್ತದೆ. ಯಾವುದು ಪೂರ್ಣ ದೃಷ್ಟಿಗೆ ಧರ್ಮವೆನಿಸುತ್ತದೆಯೋ ಅದು ಅಂಶದೃಷ್ಟಿಗೆ ಅಧರ್ಮವಾಗಿ ಕಾಣುತ್ತದೆ. ಆ ಪೂರ್ಣತೆಗೆ ಏರುವುದಕ್ಕೆ ಬೇಕಾಗಿ ನಮ್ಮ ಎಲ್ಲ ಸಾಧನೆಗಳು ಈ ಬಗ್ಗೆ ಯೋಚನೆಯೇ ಮಾಡದವನಂತೆ ನನ್ನನ್ನು ಕಂಡು ಈ ರೀತಿಯಲ್ಲಿ ನೀನು ಆಕ್ಷೇಪಿಸುತ್ತಿರುವೆಯಲ್ಲ, ಆ ತ್ರಿಶಂಕುವಿನಲ್ಲಿರುವ ದಿವ್ಯತೆಯೇನು ಎಂಬುದರ ಕಡೆಗೆ ಸ್ವಲ್ಪ ಲಕ್ಷ್ಯವನ್ನು ಹರಿಸು. ದೇವೇಂದ್ರಾದಿಗಳನ್ನು ಸ್ವರ್ಗದಲ್ಲಿರಿಸಬೇಕು ನನಗೂ ಗೊತ್ತಿಲ್ಲದೆ ಏನೂ ಇಲ್ಲ, ಯಾಕೆ ಅದಕ್ಕೆ ಅರ್ಹತೆಯನ್ನು ಅವನು ಪಡೆದಿದ್ದಾನೆ, ಆದರೆ ಪೂರ್ಣದೃಷ್ಟಿಯುಳ್ಳವನಾಗಿಲ್ಲ ಎಂಬ ಕಾರಣದಿಂದಲೇ ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದವ ನಾನು. ಆ ದೇವೇಂದ್ರನು ಸರಿಯಾಗಿ ವಿವೇಚನೆಯನ್ನು ನಡೆಸುತ್ತಿದ್ದರೆ ಈ ಸ್ವರ್ಗಾಧಿಪತಿತ್ವವನ್ನು ಇವನಿಗೆ ಕೊಡಬಹುದಾಗಿತ್ತು. 100 ಅಶ್ವಮೇಧಗಳನ್ನು ಮಾಡಿದ ನಹುಷ ಸ್ವರ್ಗಾಧಿಪತಿಯಾಗಿ ವಿರಾಜಿತನಾಗಿರಲಿಲ್ವೇ? ದೇವೇಂದ್ರ ಸ್ವರ್ಗವನ್ನು ಬಿಟ್ಟು ಹೋಗಿರಲಿಲ್ವೇ? ಆದುದರಿಂದಲೇ ನಮಗನಿಸ್ತದೆ 3 ಮೂರ್ತಿಗಳನ್ನು ಒಂದಾಗಿ ಮಾಡಿದಿರಿ ನೀವು. ದೇವತೆಗಳು ನರರು ಈ ಕಲ್ಪನೆಯಿಂದ ಲೋಕದಲ್ಲಿ ಭಿನ್ನತೆಯನ್ನು ತೋರಿಕೊಡುವುದಕ್ಕೆ ಮುಂದಾದಿರಿ. ಅಯ್ಯ, ಪ್ರಾಕೃತ ಗುಣವಿರಹಿತವಾದ ಶುದ್ಧ ಬ್ರಹ್ಮದಲ್ಲಿ ಕಾಣಿಸಿಕೊಂಡ ಸ್ಪಂದನದ ಪರಿಣಾಮವಲ್ಲವೇ 3 ಗುಣಗಳು? ಅದನ್ನೇ ಸತ್ವವೆಂದು ರಜಸ್ಸೆಂದು ತಮಸ್ಸೆಂದು ಹೆಸರಿಸಿದೆವು. ಆ 3 ಗುಣಗಳಿಗೆ ಪ್ರತೀಕವಾಗಿ ಪ್ರತಿಮೆಗಳಾಗಿ ಬ್ರಹ್ಮ ವಿಷ್ಣು ಈಶ್ವರ ಎಂದು ನಾವು ಕರೆಸಿಕೊಂಡೆವು. ಈ ಲೋಕದ ಮೂಲ ಸ್ಥಿತಿಯೇನು ಎಂಬುದರ ಬಗ್ಗೆ ಯೋಚಿಸಿಕೊಂಡೇ ಇಲ್ಲ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಈ ನಿರ್ಣಯಕ್ಕೆ ಬಂದಿರುವಂತಹ ನಾನು ಆನಂದವನ್ನು ಅನುಭವಿಸುವಂತಹ ಅಧಿಕಾರ ಪ್ರಪಂಚದ ಪ್ರತಿಯೊಬ್ಬನಿಗಿದೆ ಎಂಬುದನ್ನು ತೋರಿಕೊಟ್ಟುದಲ್ಲದೆ ಮತ್ತೇನೂ ಅಲ್ಲ. ಈ ಭೇದ ಕಲ್ಪನೆಯನ್ನು ಮಾಡಿ ಇದು ಹಾಗಾಯಿತು ಇದು ಹೀಗಾಯಿತು ಎಂದು ಆಕ್ಷೇಪಿಸುತ್ತಿರುವಿರಲ್ಲ. ಆದ್ದರಿಂದಲೇ ತ್ರಿಶಂಕುವಿಗೆ ಸ್ವರ್ಗಾಧಿಪತಿಯಾಗುವ ಅರ್ಹತೆ ಇದೆ ಎಂದು ನಿಶ್ಚಯಿಸಿ ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದವ ನಾನು. ಆ ಇಂದ್ರ ತೊಲಗಲಿ, ಇವನಿಗೆ ಸ್ವರ್ಗ ದೊರಕಲಿ. ತೀರಾ ಹಾಸ್ಯಾಸ್ಪದವಾದದ್ದನ್ನೇ ಆಡುವುದಕ್ಕೆ ತೊಡಗಿದೆ. ತಂತ್ರ ಮಂತ್ರಗಳ ಕಥೆಯನ್ನು ಹೇಳ್ತಾ ಇದ್ದ. ಸುರರಿಗಲ್ಲದ ಸ್ವರ್ಗ ವಿತರರಿಗೆ ಸಲ್ಲಾನ ಅಸುರರಿಗೆ ಅದು ಸಿಗುವುದಲ್ಲ. ಬರಿದೆ ಜನನಾಡದಿರು ನಿಲ್ಲಿಸು ಕೂಗಾಟ, ಬರಿದೆ ಜನನಾಡದಿರು ನಿಲ್ಲಿಸು ಕೂಗಾಟ. ಸುರತ ಗದ್ದುಗೆ ಬಾಕಿ ನಿಲ್ಲಿಸು ಕಾಲಾಟ. ಸುರರಿಗಲ್ಲದ ಸ್ವರ್ಗ ವಿತರರಿಗೆ ಸಲ್ಲ. ವಿಶ್ವಾಮಿತ್ರ ಮುನಿಯೇ, ಏನು ಸೃಷ್ಟಿಯನ್ನೆಲ್ಲ ಮೈತ್ರಿಭಾವದಿಂದ ಕಾಣುವಂತಹ ನಿರ್ಣಯದಿಂದಲೇ ನಿನ್ನನ್ನು ತೊಡಗಿಸಿಕೊಂಡವ, ಅದರ ಯಥಾರ್ಥ ನಿನಗೆ ಕೈಸಾಧ್ಯವಾಗಿದೆ ಎಂದಾದರೆ ದೇವೇಂದ್ರನನ್ನು ವಿರೋಧಿಸುವ ಬುದ್ಧಿಯೂ ಈ ಕಾಲದಲ್ಲಿ ಜಾಗೃತವಾಗುತ್ತಿರಲಿಲ್ಲ. ವಿಶ್ವಮೈತ್ರಿ ಅನ್ನುವುದು ಕೇವಲ ಭೂಲೋಕದಲ್ಲಿ ನಿನ್ನನ್ನಾಶ್ರಿತರಾದವರನ್ನು ಸ್ನೇಹದಿಂದ ಕಾಣುವುದು ಅನ್ನುವಂತಹ ಪರ್ಯಾಪ್ತವಾದಂತಹ ಅರ್ಥವನ್ನಲ್ವಲ್ಲ ಕೊಡುವುದು. ಅಲ್ಲ,
ಅಪರ್ಯಾಪ್ತವಾಗಿ ಅದಕ್ಕೊಂದು ನೀನು ವ್ಯಾಪ್ತಿಯನ್ನು ಕಲ್ಪಿಸಿಕೊಳ್ಳುವುದಾದರೆ ಲೋಕಕ್ಕೆ ಅತಿ ಎನಿಸದ್ದು ಯಾವುದೋ ಅದೆಲ್ಲವನ್ನೂ ಪ್ರೀತಿಸುವಂತಹ ಮತಿಯೂ ನಿನ್ನಲ್ಲಿ ಜಾಗೃತವಾಗಬೇಕಿತ್ತು. ಲೋಕಕ್ಕತಿಶಯವಾದದ್ದನ್ನು ಬಯಸಿದವ ತ್ರಿಶಂಕು ನೃಪಾಲ, ಏನು ನಾನು ಕಂಡು ಕೇಳದ ಗುಣವೇ ಅವನದ್ದು. ಓಹೋ, ಅವನ ಬೆಳವಣಿಗೆಯನ್ನು ಸದಾಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಣುತ್ತಾ ಬಂದವ, ಸತತವಾದ ಅಧ್ಯಯನದಿಂದ ಅವನನ್ನು ಅರ್ಥ ಮಾಡಿಕೊಂಡವ, ಅವನ ಅಂತರಂಗದಲ್ಲಿ ಯಾವ ಭಾವ ತುಂಬಿಕೊಂಡಿದೆ ಅನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಸಾಮರ್ಥ್ಯ ಇದ್ದವ, ಶತಾಧ್ವರಗಳನ್ನು ಪೂರೈಸಿದಂತಹ ಪುಣ್ಯ ಫಲವಾಗಿ ಒಬ್ಬ ಸಶರೀರವಾಗಿ ನಾಕವನ್ನೇರುವುದಕ್ಕೋ ನಾಕ ಸಿಂಹಾಸನವನ್ನೇರುವುದಕ್ಕೋ ಸಾಧ್ಯವಾಗುತ್ತದೆ ಎನ್ನುವುದನ್ನಾದರೂ ಒಪ್ಪಿಕೊಂಡರು, ಅದಕ್ಕೊಂದು ಅವಧಿ, ಅದಕ್ಕೊಂದು ಅವಕಾಶ ಅನ್ನುವುದನ್ನು ಅವ ಕಾಯ್ತಾ ಇರಬೇಕಾಗ್ತದಲ್ಲ. ಹೌದು, ಒಂದು ಮನ್ವಂತರಕ್ಕೆ ಒಬ್ಬನಿಂದ್ರ ಅನ್ನುವಂತಹ ಲೋಕದ ನಿಯತಿಯನ್ನು ನಾವು ಗೌರವಿಸುವುದಾದರೆ ಅದರ ಮಧ್ಯದಲ್ಲಿ ಅವನನ್ನು ಪದಭ್ರಷ್ಟನನ್ನಾಗಿಸುವುದಕ್ಕೆ ಹೊರಟವೆಂದಾದರೆ ನಾವೇ ಭ್ರಷ್ಟರಾಗ್ತೇವೆ ಹೊರತು ದೇವೇಂದ್ರ ಪದಭ್ರಷ್ಟನಾಗಬೇಕಾದವ ಅನ್ನುವುದಕ್ಕೆ ಧ್ವನಿಯಲ್ಲವಲ್ಲ. ಓಹ್, ಲೋಕಹಿತವನ್ನೇ ಸಾಧಿಸುವಂತಹ ಉದ್ದೇಶವುಳ್ಳವನಾದರೆ ಯಾರೆಲ್ಲ ಲೋಕಹಿತಾಕಾಂಕ್ಷಿಗಳೋ ಅವರೆಲ್ಲರ ಕ್ಷೇಮವನ್ನು ನೀನು ಹಾರೈಸಬೇಕಾಗಿತ್ತು. ತ್ರಿಶಂಕು ಶತಮುಖಗಳನ್ನೆಸಗುವುದರ ಪುಣ್ಯಫಲವಾಗಿ ನಾಕದ ಸಿಂಹಾಸನವನ್ನೇರುವ ಅರ್ಹತೆಯನ್ನು ಗಳಿಸಿಕೊಂಡಿದ್ದಾನೆ. ಈ ಪ್ರತಿಪಾದನೆಯೇ ನಿನ್ನನ್ನು ನಿಜವಾದರೆ ಶತಾದ್ವರಗಳನ್ನೆಸಗಿದ ಪುಣ್ಯಫಲವನ್ನು ಹೊಂದಿದಂತಹ ಇಂದ್ರ ಇಂದ್ರಾಸವನ್ನು ಬಿಡಬೇಕು ಯಾಕೆ, ನೀನು ಆಲೋಚನೆ ಮಾಡು. ಇವನನ್ನು ಏರಿಸುವಂತಹ ನಿನ್ನ ಉದ್ದೇಶ ಸರಿ, ಆದರೆ ಅವನನ್ನು ಕೆಳಗಿಳಿಸಬೇಕು ಅನ್ನುವಂತಹ ಯೋಚನೆಯನ್ನು ಸಾಧುತ್ವವನ್ನು ನಾವು ಪ್ರಶ್ನಿಸಬೇಕೋ ಬೇಡುವ? ಪರಬ್ರಹ್ಮ ಸ್ವರೂಪವನ್ನು ನಾವು ಸ್ವೀಕರಿಸಿಕೊಂಡು ಅದರದ್ದಾದಂತಹ ವಿಕಾರವೇ ವಿಕೃತಿಯೇ ಪ್ರಪಂಚದ ಪ್ರಕೃತಿಯಾಗಿ ಪರಿಣಮಿಸಿದೆ ಅನ್ನುವಂತಹ ಅನುಭವವನ್ನು ಗಳಿಸಿಕೊಂಡ ಮೇಲೆ ಸಮಸ್ತವನ್ನು ಏಕದೃಷ್ಟಿಯಿಂದ ಕಾಣುವಂತಹ ಪಾರಮ್ಯ ನಮ್ಮಲ್ಲಿ ಜಾಗೃತವಾದರೆ ಮತ್ತೆ ದೇವಸಿಂಹಾಸನವನ್ನು ಪ್ರತ್ಯೇಕವಾಗಿ ಕಾಣಬೇಕಾದ ಅವಶ್ಯಕತೆಯಾದರೂ ಏನುಂಟು? ಭೂಲೋಕದಂತೆಯೇ ದೇವಲೋಕವನ್ನು ನಾವು ಗುರುತಿಸುವುದಾದರೆ, ದೇವಲೋಕ ಭೂಲೋಕಗಳಂತೆಯೇ ಪಾತಾಳದ ಬಗೆಯೆಂದು ನಾವು ಒಪ್ಪುವುದಾದರೆ, ಅವುಗಳಲ್ಲಿ ಭೇದ ಕಲ್ಪಿಸುವುದಿಲ್ಲವಾದರೆ ನಾಕದ ಪದವಿ ಎನ್ನುವುದು ಪ್ರತ್ಯೇಕವಾಗಿ ಒಬ್ಬ ಹೊಂದಬೇಕಾದಂತಹ ಸ್ಥಿತಿ ಎನ್ನುವುದನ್ನು ಯಾಕೆ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ? ಎಲ್ಲಿದ್ದರೂ ಒಂದೇ ತಾನೆ, ತನ್ನ ಕರ್ಮಶುದ್ಧಿಯಿಂದ ಆನಂದವನ್ನು ಅನುಭವಿಸುವುದಕ್ಕೆ ಅವನಿಗೆ ಮುಂದಾಗಬಹುದಿತ್ತು. ಲೋಕದ ನಿಯಮವನ್ನು ಅತಿಕ್ರಮಿಸುವುದಕ್ಕೆ ಲೋಕದಲ್ಲಿರುವ ಯಾವನೂ ಹಕ್ಕುದಾರನಲ್ಲ, ನಮಗ ಅಧಿಕಾರ ಖಂಡಿತವಾಗಿಯೂ ಇಲ್ಲ. ನಿಯಾಮಕನ ನಿರ್ದೇಶನಕ್ಕನುಗುಣವಾಗಿ ನಮ್ಮ ಬದುಕನ್ನು ಒಪ್ಪಿಸಿಕೊಳ್ಳಬೇಕಾದಂತಹ ನಮ್ಮ ಬಗೆಯನ್ನೂ ನಾವು ಯಾವ ಕಾಲಕ್ಕೂ ಮರೆಯುವುದಕ್ಕಾಗುವುದಿಲ್ಲ. ಮರೆತರೆ ಅದಕ್ಕೆ ಮರುಳಾಟವೆಂದು ಹೆಸರು. ಅಯ್ಯ, ದೇವಲೋಕದ ಸಿಂಹಾಸನವನ್ನೇರಬೇಕಾದವ ದಿವ್ಯ ದೇಹವನ್ನು ಹೊಂದಿರಬೇಕಾಗುತ್ತದೆ. ಭೂಲೋಕದಲ್ಲಿ ಹುಟ್ಟಿದ ಮಾನವ ತೈಜಸ ಶರೀರಿಯಾಗಿಯೇ ದೇವಲೋಕವನ್ನೇರಬೇಕಾದಂತಹ ನಿಯಮವನ್ನು ನಾವು ಶಾಸ್ತ್ರೋಕ್ತವಾಗಿ ಒಪ್ಪಿಕೊಂಡವರು ಅಂದ ಮೇಲೆ ಆ ಇಂದ್ರಾಸನಕ್ಕೆ ಇವನನ್ನು ಮಾನವ ದೇಹದಿಂದಲೇ ಏರಿಸುವಂತಹ ಹಠವನ್ನಾದರೂ ನೀನು ಯಾಕೆ ಹೊಂದುವೆ? ಹೊಂದಿದರೂ ಅದು ನಿನಗೆ ಹೇಗೆ ಸಾಧ್ಯವಾಗ್ತದೆ? ಈ ಹಠ ಸಲ್ಲದು. ದೇವಲೋಕದಲ್ಲಿ ದೇವತೆಗಳೇ ಇರಬೇಕಾದವರು, ಭೂಲೋಕದಲ್ಲಿ ಮಾನವರಿರಬೇಕಾದವರು, ಈ ನಿಯಮವನ್ನು ಯಾಕೆ ಅತಿಕ್ರಮಿಸುವೆ ಹೇಳು. ನನ್ನದೆಲ್ಲ ಕೂಗಾಟವಾಗಿ ಕೇಳಿ ಇದಿರಿನಲ್ಲಿ ನಿಲ್ಲಿಸು ನಿನ್ ಹಳೆ ಮಂತ್ರ ತಂತ್ರಗಳ, ಇದಿರಿನಲ್ಲಿ ನಿಲ್ಲಿಸು ಹಳೆ ಮಂತ್ರ ತಂತ್ರಗಳ, ಇದರೊಳಗೆ ಸಮಬಾಳು ಸಮಬಾಳುಬೇಕು, ಅದ ಕಡ್ಡಿಯೊಡ್ಡುವ ನಿನ್ನಾಟ ಸಾಕು, ಅದ ಕಡ್ಡಿಯೊಡ್ಡುವ ನಿನ್ನಾಟ ಸಾಕು. ಸಮಷ್ಟಿಯಾಗಿ ವಿಶ್ವವನ್ನೇ ನಾವು ಗುರುತಿಸಿದಾಗ ಎಲ್ಲರಿಗೂ ಎಲ್ಲಿಯೂ ಯಾವ ಸುಖವನ್ನೂ ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ಭೇದಗಳನ್ನು ಕಲ್ಪಿಸಿದ್ದೇ ನಿನ್ನಂಥವರು ಅಂತ ಹೇಳುವುದು ನಾನು. ಸ್ವರ್ಗ ಮರ್ತ್ಯ ಪಾತಾಳ ಇತ್ಯಾದಿ ಭೇದಗಳನ್ನು ಕಲ್ಪಿಸಿಕೊಂಡು ಅಲ್ಲಿರುವವರು ಸುಖಿಗಳು, ಇಲ್ಲಿರುವವರು ದುಃಖಿಗಳು, ಅಲ್ಲಿರುವವರು ಕರ್ಮಗಳನ್ನು ನಡೆಸಿ ಫಲವನ್ನು ಪಡೆಯಬೇಕು, ಇಲ್ಲಿ ಅದಕ್ಕೆ ಫಲವಾಗಿ ದೊರೆತು ಲಬ್ಧವಾಗಬೇಕು. ಈ ಅಂತೆ ಕಂತೆಗಳ ಸಂತೆಯನ್ನು ದೂರ ಇಡು. ಯಾವುದು ವೇದೋಕ್ತ, ಯಾವುದು ಪೌರಾಣಿಕವಾದಂತಹ ಆಖ್ಯಾನ ಇತ್ಯಾದಿಗಳ ಬಗ್ಗೆ ಯೋಚಿಸುವಂತಹ ವ್ಯವಧಾನವೇ ನನಗಿಲ್ಲ. ಓಹ್, ಆದುದರಿಂದ ಯಾವುದು ನನ್ನ ಮಾತಿನಂತೆ ತ್ರಿಶಂಕುವಿಗೆ ಲಬ್ಧವಾಗಬೇಕೋ ಅಲ್ಲಿರುವಂತಹ ಚೇತನ ದಿವ್ಯವಾದುದು,
ಆ ಚೇತನಕ್ಕೆ ಯಾವುದು ಪ್ರಾಪ್ತವಾಗಬೇಕು ಅದು ದೊರಕಲಿ. ಆದ್ದರಿಂದಲೇ ವಿಶ್ವಾತ್ಮನ ಬಿಂದುಗಳಂತಿರುವಂತಹ ನಾವು ನಮಗೇನು ಬೇಕೋ ಅದನ್ನು ಅವನಿಗೂ ದೊರಕುವಂತೆ ಮಾಡಬೇಕು. ಸಮಾನತೆಯಿಂದ ಬದುಕುವ ಸಹಬಾಳ್ವೆಯನ್ನು ನೀಡುವುದಕ್ಕೆ ವಿಶ್ವಾಮಿತ್ರನಾಗಿ ನನಗೆ ಸಾಧ್ಯವಾಗುವುದಿಲ್ಲ ಎಂದಾದರೆ ಮತ್ತೇಕೆ ಈ ತಪಸ್ಸು ಈ ಯಜ್ಞಾದಿಗಳು? ಆದುದರಿಂದ ಮೈತ್ರಿಭಾವವುಳ್ಳಂತಹ ನಾನು ಆ ಇಂದ್ರನಂತೆ ಇವನು ಸುಖವಾಗಿರಲಿ ಈ ಕಲ್ಪನೆಯಿಂದಲೇ ಸ್ವರ್ಗಲೋಕಕ್ಕೆ ಕಳುಹಿಸಿದ್ದೆ. ಏನು ಹಿಂದುಳಿದವರೆಲ್ಲ ಹಿಂದೆಯೇ ಇರಬೇಕು ಅಂತ ಹೇಳೋದನೆ? ಅವರು ಮುಂದೆ ಬರಬೇಕು, ನಾವು ಅವರ ಹಿಂದೆ ನಿಲ್ಲೋಣ, ಅದನ್ನು ಯಾಕೆ ಯೋಚಿಸುವುದಿಲ್ಲ? ಆದುದರಿಂದ ತ್ರಿಶಂಕು ಸ್ವರ್ಗವನ್ನು ಪ್ರವೇಶ ಮಾಡಿ ಅಲ್ಲಿ ಆನಂದವನ್ನು ಅನುಭವಿಸಲಿ. ಒಂದು ಅವನಿರುವಲ್ಲಿಗೆ ಸ್ವರ್ಗ ಬರಬೇಕು, ಇಲ್ಲ ಅವನು ಸ್ವರ್ಗವನ್ನು ಸೇರಬೇಕು. ಇದು ನಿರ್ಣಯವಾದರೆ ನಾನು ವಿರೋಧಿಸುವುದನ್ನು ಬಿಡಲಾರೆ ಬಿಡಲಾರೆ. ಲೋಕದ ನಿಯತಿಯನ್ನೇ ಅತಿಕ್ರಮಿಸುವೆಯ ಗುರುತಿಸುತ್ತೇವೆ. ಹೌದು, ಆದ್ದರಿಂದಲೇ ಹೊರಾವರಣಕ್ಕೆ ಮೌಲ್ಯ ಇಲ್ಲ ಅನ್ನುವುದನ್ನು ನಮಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಅಂತಸ್ಥವಾದಂತಹ ಚೇತನವೇನುಂಟು ಅದು ಅಭಿನ್ನವಾದದ್ದು ಅನ್ನುವಂತಹ ಕಾರಣಕ್ಕಾಗಿ ಹೊರಾವರಣಕ್ಕೆ ಮೌಲ್ಯ ಇಲ್ಲ ಅನ್ನುವುದನ್ನು ನಮಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾವನೇ ಒಬ್ಬ ವ್ಯಕ್ತಿಯ ಕರ್ಮಕ್ಕೆ ಸರಿಯಾದಂತಹ ಫಲವನ್ನವ ಉಣ್ಣಬೇಕಾದಂತಹ ಬಗೆಯಿರುವುದು ಅಂತಸ್ಥವಾದಂತಹ ಚೇತನ ತಾನು ಅನ್ನುವಂತಹ ಕಲ್ಪನೆಯಿಂದ ಮಾಡಿದಂತಹ ಕರ್ಮಕ್ಕಲ್ಲ, ಹೊರಾವರಣವನ್ನೇ ತಾನೆಂದು ಭ್ರಮಿಸಿ ಮಾಡಿದಂತಹ ಕರ್ಮಕ್ಕೆ ಅವ ಫಲವನ್ನು ಅನುಭವಿಸಬೇಕಾಗುತ್ತದೆ. ಹೌದು, ಅಂತರಂಗದಲ್ಲಿ ತುಂಬಿರುವಂತಹ ಸತ್ವವೊಂದೇ ಇದೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರನ್ನೂ ಅಭೇದ ಭಾವದಿಂದ ಕಾಣಬೇಕು ಅನ್ನುವುದೇ ನಿನ್ನ ಮೂಲ ಉದ್ದೇಶವಾದರೆ ತ್ರಿಶಂಕುವಿಗೆ ಈಗ ನಾಕಸಿಂಹಾಸನ ಅನ್ನುವುದು ನೀನವನ ದೇಹಾಭಿಮಾನದಿಂದ ಉಂಟಾದಂತಹ ಕರ್ಮಫಲಕ್ಕೋ ಅಥವಾ ಆತ್ಮಜಾಗೃತಿಯಿಂದ ಉಂಟಾದಂತಹ ಕರ್ಮಫಲವೋ ಆಲೋಚನೆ ಮಾಡು. ಆತ್ಮ ನಿರ್ಣಯದಿಂದಲೇ ಆತ್ಮಜಾಗೃತಿಯಿಂದಲೇ ಮಾಡಿದ ಮಹುದೆಂದಾದರೆ ಅವನಿಗೆ ಸಶರೀರವಾಗಿಯೇ ನಾಕವೇರಬೇಕು ಅನ್ನುವ ಹಂಬಲವೇ ಬರಕೂಡದು. ಅಂತರಂಗದಲ್ಲಿ ತುಂಬಿರುವಂತಹ ಸತ್ವದಂತೆಯೇ ನಾವು ಪ್ರತಿಯೊಬ್ಬರನ್ನು ಒಂದೇ ಬಗೆಯಿಂದ ಮಾನಿಸಬೇಕು ಅನ್ನುವಂತಹ ನಿನ್ನ ಧೋರಣೆಯಿಂದಲಾದರೆ ತ್ರಿಶಂಕುವಿನ ಕರ್ಮಕ್ಕಾಗಿ ಅವನಿಗೆ ದೇವಸಿಂಹಾಸನ ಬೇಕು ಅನ್ನುವುದೇ ನಿನ್ನದು ತಪ್ಪು ಗ್ರಹಿಕೆಯಾಗುತ್ತದೆ. ಅಥವಾ ದೇಹಧಾರಿಯಾದಂತಹ ಒಬ್ಬ ತ್ರಿಶಂಕುವನ್ನು ಅವನದ್ದಾದಂತಹ ಕರ್ಮಫಲಾನುಸಾರವಾಗಿ ಸಿಂಹಾಸನಾರೋಹಣ ದೇವಲೋಕದಲ್ಲಿ ಆಗಲಿ ಅನ್ನುವಂತಹ ನಿರ್ಣಯವನ್ನು ನೀನು ಸಾಧಿಸುವುದಾದರೆ ಎಲ್ಲರ ಒಳಗೂ ತುಂಬಿಕೊಂಡಿರುವಂತಹ ಶಕ್ತಿಯೊಂದೇ ಅನ್ನುವ ಭಾವವನ್ನು ನೀನು ಕ್ಷಣಕ್ಕಾದರೂ ಮರೆಯಬೇಕಾಗುತ್ತದೆ. ಪರಸ್ಪರ ವಿರೋಧಾಭಾಸವುಳ್ಳ ಪೂರ್ವಾಪರ ಸಮನ್ವಯ ಇಲ್ಲದ ಹುಚ್ಚು ದಾರಿಯಲ್ಲಿ ಕ್ರಮಿಸುವುದಕ್ಕೆ ನೀನು ಮುಂದಾಗಿ ನಾಗದ ಸಿಂಹಾಸನವನ್ನೇರಿಸುವುದಕ್ಕೆ ಹೊರಟರೆ ನಿಯಾಮಕನನ್ನು ಮನಸ್ವಿಯಾಗಿ ಒಪ್ಪಿಕೊಂಡಂತಹ ನಮಗದನ್ನು ಅನುಮೋದಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಆದ್ದರಿಂದಲೇ ಆಕ್ಷೇಪಿಸಬೇಕಾಗ್ತದೆ. ಹೇಗೆ ಏರಿಸುವೆ ನೋಡೋಣ. ನಾವು ಗುರುತಿಸುವುದು ನಾಮರೂಪಗಳಿಂದ. ನಾಮರೂಪಗಳಿಲ್ಲದೇ ಇದ್ದರೆ ಯಾರನ್ನು ಹೇಗೆ ಎಂದು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ ಆಗೋದಿಲ್ಲ. ಆದುದರಿಂದಲೇ ತ್ರಿಶಂಕು ಎಂಬ ಹೆಸರುಳ್ಳ ಈ ಜೀವನು ದೇಹ ಮಾಧ್ಯಮದ ಮೂಲಕವೇ ಸುಖ ದುಃಖಾದಿಗಳನ್ನು ಅನುಭವಿಸಬೇಕು. ಅನುಭವಿಸಬೇಕಾಗಿದ್ದರೆ ನನ್ನ ತಪಶಕ್ತಿಯನ್ನು ಧಾರೆ ಎರೆದಿದ್ದೇನೆ. ಆದುದರಿಂದ
ನೀನು ಏನು ತಡೆದರು ನೋಡೋಣ. ಮೊದಲಿನಂತೆ ಬ್ರಹ್ಮದಂಡ ಹಿಡಿತೀಯ ಅಲ್ಲ, ಮತ್ತೇನಾದರೂ ಇದೆಯೋ ಹೇಗೆ ಏರಿಸುವೆ ನೋಡೋಣ.